ರಂಜಿತ ದುನಿಯಾಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಫ್ರೆಂಡ್ಸ್, ಪ್ರೆಗ್ನೆನ್ಸಿಯಲ್ಲಿ ಎಕ್ಸ್ಪೆಷಲಿ ಫಸ್ಟ್ ಟ್ರೈಮಿಸ್ಟರಲ್ಲಿ ಒಂದು 80% ಮಹಿಳೆಯರಿಗೆ ಮಾರ್ನಿಂಗ್ ಸಿಕ್ನೆಕ್ಸ್ ಇದ್ದೇ ಇರುತ್ತೆ. ಹಾರ್ಟ್ ಬರ್ನ್ ಆಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ಒಕ್ಕರಿಕೆ ಇರ್ಬೋದು, ಇದೆಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ. ಸೊ ಯಾಕೆ ಈ ಥರ ಆಗುತ್ತೆ, ಯಾವ ಕಾರಣದಿಂದ ಈ ಥರ ಎಲ್ರಿಗೂ ಮಾರ್ನಿಂಗ್ ಸಿಕ್ನೆಸ್ ಬರುತ್ತೆ, ಉಳ್ತಿರೋ 20% ಮಹಿಳೆಯರಲ್ಲಿ ಈ ಥರ ಮಾರ್ನಿಂಗ್ ಸಿಕ್ನೆಸ್ ಇಲ್ಲದೆ ಇರುತ್ತೆ. ಸೊ ಹಾಗಾದ್ರೆ ಇಲ್ಲದೆ ಇದ್ದರೆ ಏನಾದರೂ ಪ್ರಾಬ್ಲಮ್ಮಾ? ಒಂದು ವೇಳೆ ಮಾರ್ನಿಂಗ್ ಸಿಕ್ನೆಸ್ ಇರಲೇಬೇಕಾ? ಸೊ ಇದೆಲ್ಲರ ಬಗ್ಗೆ ಈ ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಪ್ರೆಗ್ನೆನ್ಸಿಯಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಸಿಂಪ್ಟಮ್ಸ್ಗಳು ತುಂಬಾ ಕಾಮನ್ ಅಂತಲೇ ಹೇಳ್ಬೋದು. ಕೆಲವರಿಗೆ ತುಂಬ ಹೇರಳವಾಗಿರುತ್ತೆ, ಕೆಲವರಿಗೆ ತುಂಬ ಕಡಿಮೆ ಇರ್ಬೋದು. ಸೊ ಈ ಎಕ್ಸ್ಪೆಷಲಿ ಅದರಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು 80% ಮಹಿಳೆಯರಿಗೆ ತುಂಬಾ ಕಾಮನ್ ಇರೋ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ಸೊ ಬೆಳಿಗ್ಗೆ ಎದ್ದೇಳೋದಕ್ಕೆ ಮನಸ್ಸಾಗಲ್ಲ, ಫುಲ್ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ, ವಾಕರಿಕೆ ಆಗ್ತಾ ಇರುತ್ತೆ, ಹಾರ್ಟ್ ಬರ್ನ್ ಆದಂಗೆ ಇರುತ್ತೆ, ಹಸಿವಿಲ್ಲದೆ ಇರೋದು, ಇದೆಲ್ಲ ತುಂಬ ಕಾಮನ್ ಅಂತಲೇ ಹೇಳ್ಬೋದು. ಸೊ ಕ್ರಮೇಣ ನಿಮ್ಮ ಫಸ್ಟ್ ಟ್ರೈಮಿಸ್ಟರ್ ಹೋದಂಗೆ, ಎಕ್ಸ್ಪೆಷಲಿ 14 ವೀಕ್ ಕ್ರಾಸ್ ಆದಂಗೆ ನಿಧಾನವಾಗಿ ಸಿಕ್ನೆಸ್ಗಳು ತುಂಬ ಕಡಿಮೆ ಇರುತ್ತೆ, ನಾರ್ಮಲ್ ಲೈಫ್ನ ಲೀಡ್ ಮಾಡ್ತೀರಾ. ಸೊ ಒಂದು ವೇಳೆ ನಿಮ್ಮಲ್ಲಿ ಪ್ರೆಗ್ನೆನ್ಸಿ ಇದೆಲ್ಲ ಇಲ್ಲ ಅಂತಂದರೆ, ಪ್ರೆಗ್ನೆನ್ಸಿ ಸರಿ ಇಲ್ಲ ಅಂತ ತುಂಬ ಜನಕ್ಕೆ ಅಪನಂಬಿಕೆ ಇದೆ, ಹಾಗಂತ ಏನೂ ಇಲ್ಲ, ಪ್ರೆಗ್ನೆನ್ಸಿ ನಾರ್ಮಲ್ ಇದೆ ಅಂತ ಅರ್ಥ. ಸೊ ಎಲ್ಲರಲ್ಲೂ ಇಲ್ಲ ಅಂತಂದರೆ ಅವರವರ ಬಾಡಿ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾದರೆ ಏನಕ್ಕೆ ಈ ಥರ ಮಾರ್ನಿಂಗ್ ಸಿಕ್ನೆಸ್ ಆಗುತ್ತೆ ಅಂದಾಗ, ಪ್ರೆಗ್ನೆನ್ಸಿಯಲ್ಲಿ ಬರೋ ಹಾರ್ಮೋನ್, ಎಕ್ಸ್ಪೆಷಲಿ ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ ಇಂದ ಆಗಿರ್ಬೋದು, HCG ಹಾರ್ಮೋನ್ ಇಂದ ಆಗಿರ್ಬೋದು, ಎಲ್ಲ ನಮ್ಮ ಬ್ಲಡ್ಡಲ್ಲಿ ಜಾಸ್ತಿ ಶೇಖರಣೆ ಆಗೋದ್ರಿಂದ ನಮಗೆ ಈ ಥರ ಸಿಂಪ್ಟಮ್ಸ್ಗಳು ಇರುತ್ತೆ. ಇದೇ ರೀಸನ್ಗೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಈ ಥರ ಸಿಂಪ್ಟಮ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಅದಾದಮೇಲೆ ಈ ಹಾರ್ಮೋನ್ಗಳು, ಎಕ್ಸ್ಪೆಷಲಿ 14th ವೀಕ್ ಆದಮೇಲೆ ಈ ಹಾರ್ಮೋನ್ಗಳು ಡೌನ್ ಆಗೋದ್ರಿಂದ ನಿಮಗೆ ಈ ಮಾರ್ನಿಂಗ್ ಸಿಕ್ನೆಸ್ಗಳು ಕಡಿಮೆ ಇರುತ್ತೆ. HCG ಹಾರ್ಮೋನ್ಗಳು ಪ್ರತಿ 2 ದಿನಕ್ಕೆ ನಿಮ್ಮ HCG ಹಾರ್ಮೋನ್ ಡಬಲ್ ಆಗುತ್ತೆ. ಫಸ್ಟ್ ಟ್ರೈಮಿಸ್ಟರಲ್ಲಿ ಅಪ್ ಟು 14 ವೀಕ್ವರೆಗೂ ಡಬಲ್ ಆಗೋದ್ರಿಂದ ಈ ಥರ ಸಿಂಪ್ಟಮ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಒಂದು 13 ವೀಕ್ ಆರ್ 14 ವೀಕಲ್ಲಿ ಪೀಕ್ ಲೆವೆಲ್ಗೆ ರೀಚ್ ಆದಾಗ ಆಟೋಮೆಟಿಕಲಿ ಅದರ ನೆಕ್ಸ್ಟ್ ವೀಕಲ್ಲಿ ಅದರ ವ್ಯಾಲ್ಯೂಸ್ ಡೌನ್ ಆಗೋದ್ರಿಂದ ನಿಮಗೆ ವಿರಳವಾಗಿ ಕಾಣಿಸುತ್ತೆ ಈ ಸಿಂಪ್ಟಮ್ಸ್ಗಳು ಅವ್ರ ಮಾರ್ನಿಂಗ್ ಸಿಕ್ನೆಸ್ಗಳು ಅಂತಲೇ ಹೇಳ್ಬೋದು. ಸೊ ಇದೇ ರೀಸನ್ಗೆ ಡಾಕ್ಟರ್ಗಳು ಹೇಳ್ತಾರೆ ಸ್ಟಾರ್ಟಿಂಗ್ ಟ್ರೈಮಿಸ್ಟರಲ್ಲಿ ಈ ಥರ ಪ್ರಾಬ್ಲಮ್ ಆಗುತ್ತೆ, ಅದು ಕಾಮನ್ ಅಂತ ಡಾಕ್ಟರ್ ಸಜೆಷನ್ ಮಾಡುವಂಥದ್ದು. ಸೊ ಇದರಿಂದಾಗಿ ಫಸ್ಟ್ ಟ್ರೈಮಿಸ್ಟರಲ್ಲಿ ಕೆಲವರು 2-3 ಕೆಜಿಯಷ್ಟು ತೂಕನೂ ಕಡಿಮೆ ಆಗ್ತಾರೆ. ಸೊ ಇದಕ್ಕೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಫ್ರೆಂಡ್ಸ್, ನಾರ್ಮಲ್ ಆಗಿ ಇದು ಎಲ್ಲರೂ, ಯಾರಿಗೆ ವಾಮಿಟಿಂಗ್ ಇರುತ್ತೆ ಅವ್ರು, ಯಾರಿಗೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ, ಈ ಥರ KG ಕಡಿಮೆ ಆಗೋದು ತುಂಬಾ ಕಾಮನ್ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ತುಂಬ ಜನರಿಗೆ ಹೇರಳವಾಗಿರುತ್ತೆ, ಅಂದರೆ ನಿಂತ್ಕೊಳ್ಳೋವಷ್ಟೂ ತ್ರಾಣ ಇರಲ್ಲ, ಅಷ್ಟು ಸಿಕ್ನೆಸ್ ಇರುತ್ತೆ. ಅಂಥ ಸಿಚುವೇಷನ್ಸಲ್ಲಿ ಅವರು ಯಾವ ಥರ ಕಂಟ್ರೋಲ್ ಮಾಡ್ಕೋಬೋದು, ಯಾವ ಥರ ಕಡಿಮೆ ಮಾಡ್ಕೋಬೋದು ಅಂತಂದಾಗ, ಸೊ ಆಯಿಲೆಸ್ ಫುಡ್ನ ಜಾಸ್ತಿ ತಿನ್ನಿ. ಏನಕ್ಕೆ ಅಂತಂದಾಗ, ಆಯಿಲಿ ಫುಡ್ ತಿಂದಾಗ ನಿಮ್ಗೆ ಜಾಸ್ತಿ ವಾಮಿಟಿಂಗ್ ಅವ್ರ ಡೈಜೆಷನ್ ಪ್ರಾಬ್ಲಮ್ ಆಗೋದ್ರಿಂದ ನಿಮಗೆ ಇನ್ನೂ ಜಾಸ್ತಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು. ಅದಕ್ಕೋಸ್ಕರ ಆಯಿಲೆಸ್ ಫುಡ್ನ ತಿನ್ಕೊಳ್ಳಿ, ಸ್ವಲ್ಪ ಪ್ರಮಾಣದಲ್ಲೇ ತಿನ್ಕೋಬೇಕು. ಯಾಕೆಂದರೆ ಡೈಜೆಷನ್ ಈ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಸ್ವಲ್ಪ ಫುಡ್ನ ತಗೊಂಡು ನಾವು ಪ್ರತಿ ಗಂಟೆಗೆ ಒಂದ್ಸಲ ಸ್ವಲ್ಪ ಸ್ವಲ್ಪ ಫುಡ್ ತಿನ್ನೋದ್ರಿಂದ ನಿಮಗೆ ಡೈಜೆಷನು ಕರೆಕ್ಟ್ ಆಗುತ್ತೆ. ಸೊ ಇದರಿಂದಾಗಿ ನೀವು ಆ್ಯಕ್ಟಿವ್ ಆಗಿಯೂ ಇರ್ತೀರ. ಸೊ ಯಾವಾಗಲೂ ಯಾವ ಫುಡ್ ನಿಮಗೆ ಸ್ಮೆಲ್ಲಿ ಅನಿಸುತ್ತೋ ಅದನ್ನ ಅವಾಯ್ಡ್ ಮಾಡಿ. ಸೊ ಇಬ್ಬರೂ ತಿನ್ನುವಷ್ಟು ಈ ಟೈಮಲ್ಲಿ ತಿನ್ನಬಾರ್ದು ಫ್ರೆಂಡ್ಸ್. ಒಬ್ಬರು ಎಷ್ಟು ತಿನ್ನೋಕ್ಕೆ ಸಾಧ್ಯ ಅಷ್ಟು ತಿನ್ಬೋದು. ಕೆಲವರು ಪ್ರೆಗ್ನೆಂಟ್ ಅಂದರೆ ಡಬಲ್ ತಿನ್ನೋದು, ಇದರಿಂದಾಗಿ ಇಂಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಅಜೀರ್ಣ ಆಗುತ್ತೆ, ಕಾನ್ಸ್ಟಿಪೇಷನ್ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಇದೆಲ್ಲಾನು ಕಾಣಿಸ್ಕೊಳ್ಳುತ್ತೆ ಅದಕ್ಕೆ. ಸೊ ಒಬ್ಬರಿಗೆ ನೀವು ಎಷ್ಟು ಬೇಕು ಅಷ್ಟು ಮಾತ್ರ ತಿನ್ನಿ. ಎಕ್ಸ್ಪೆಷಲಿ ಫಸ್ಟ್ ಟ್ರೈಮಿಸ್ಟರಲ್ಲಿ ಟೀ ಕುಡಿಯೋದಾಗಿರ್ಬೋದು, ಅವ್ರ ಕಾಫಿ ಕುಡಿಯೋದಾಗಿರ್ಬೋದು, ಡ್ರಿಂಕ್ ಮಾಡೋದು, ಕೋಲ್ಡ್ ಡ್ರಿಂಕ್ ಇದನ್ನೆಲ್ಲ ಅವಾಯ್ಡ್ ಮಾಡಿ, ಇದರಿಂದಾಗಿ ವಾಮಿಟಿಂಗ್ ಫುಲ್ ನಾರ್ಮಲ್ ಬರುತ್ತೆ. ಸೊ ವಾಮಿಟಿಂಗ್ ಟ್ಯಾಬ್ಲೆಟ್ ಏನಾದರೂ ನಿಮಗೆ ತುಂಬಾ ಜಾಸ್ತಿ ಆಗಿದೆ ಅಂತಂದಾಗ ವಾಮಿಟಿಂಗ್ ಟ್ಯಾಬ್ಲೆಟ್ನ ತಗೊಳ್ಳಿ ಡಾಕ್ಟರ್ನ ಸಜೆಷನ್ ಮೇರೆಗೆ. ಹೈಡ್ರೇಷನ್ ಮಾಡೋದು ತುಂಬಾ ಮುಖ್ಯ. ದಿನಕ್ಕೆ 4 ಲೀಟರ್ ಅಂದರೆ 2-3 ಲೀಟರ್ ನೀರು ಕುಡಿಲೇಬೇಕಾಗುತ್ತೆ. ಸೊ ತುಂಬ ಬಾಡಿ ಹೈಡ್ರೇಟ್ ಆಗಿರೋದ್ರೆ ನಿಮ್ಗೆ ತುಂಬ ಎನರ್ಜೆಟಿಕ್ ಆಗಿರ್ತೀರ, ಪ್ಲಸ್ ತುಂಬಾ ಒಳ್ಳೆಯದು ಯೂರಿನ್ ಇನ್ಫೆಕ್ಷನ್ ಇದ್ದರೆ ಅವಾಯ್ಡ್ ಆಗುತ್ತೆ. ಆಮೇಲೆ ಹೈ ಪ್ರೋಟೀನ್ ಡಯೆಟ್ ಮಾಡಿ, ಕರೆಕ್ಟಾಗಿ ನಿಮ್ಮ ಡಯೆಟ್ ಚಾರ್ಟ್ನ ಮೇಂಟೈನ್ ಮಾಡಿ.
ಸೊ ಹೈ ಕಾರ್ಬೋನೇಟ್ ಫುಡ್ನ ನೀವು ಡಯೆಟಲ್ಲಿ ನೀವು ಆ್ಯಡ್ ಮಾಡೋದ್ರಿಂದ ಈ ಥರ ಮಾರ್ನಿಂಗ್ ಸಿಕ್ಸ್ನೆಸ್ ಪ್ರಾಬ್ಲಮ್ನ ಕಡಿಮೆ ಮಾಡ್ಬೋದು ಅಂತಲೇ ಹೇಳ್ಬೋದು. ಇವತ್ತಿನ ವೀಡಿಯೋ ಇದೆ ಥರ ವೀಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾನು ಏನೇ ವೀಡಿಯೋ ಹಾಕಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಕೇರ್ ರುಟೀನು, ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ, ಬೇಬಿ ಕೇರ್, ಇದೇ ಥರ ಹೆಚ್ಚಿನ ಮಾಹಿತಿಯನ್ನು ಚಾನಲ್ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು.